ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಒಂದನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವನಾತರೂ ನನ್ನನ್ನು ಸೇವಿಸುವವನಾದರೆ ಅವನು ನನ್ನನ್ನು ಹಿಂಬಾಲಿಸಲಿ ಒಡಂಬಡಿಕೆಗಳಲ್ಲಿ ಯೋಹಾನನ್ನು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಇದು ನಿಜವಾದ ರಾಜ್ಯದ ಸ್ಥಾಪನೆಯ ಸಮಯ ಅದು ಬಹಳ ಹತ್ತಿರವಿದೆ ಇದು ಲೋಕದ ಪ್ರತಿ ಮೂಲೆಯಿಂದಲೂ ಆಯ್ದುಕೊಂಡವರನ್ನು ಒಟ್ಟುಗೂಡಿಸುವ ಸಮಯವಾಗಿದೆ ಈ ಸಾಂಕೇತಿಕ ಬ್ಯಾಬಿಲೋನಿನ ಪ್ರತಿಯೊಂದು ಸ್ಥಳದಲ್ಲೂ ಕರ್ತನ ಜನರು ಸೈತಾನನ ಈ ಸಾಧನಗಳಿಗೆ ಸೆರೆಯಾಳುಗಳಾಗಿದ್ದಾರೆ ಇದು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿದ ವಿಷಯವನ್ನು ಮತ್ತೆ ದೃಢೀಕರಿಸುವ ಸಮಯ ಇದು ಕರ್ತನ ಜನರು ಆತನನ್ನು ತಮ್ಮ ಏಕೈಕ ರಾಜ ಮತ್ತು ಮಾರ್ಗದರ್ಶಕನಾಗಿ ನಿರ್ದೇಶಕನಾಗಿ ಗುರುತಿಸಬೇಕಾದ ಸಮಯ ಉಸಿರು ಮೂಗಿನಲ್ಲಿ ಇರುವವರೆಗೆ ಬದುಕುವ ನರಮನುಷ್ಯನನ್ನು ನಂಬುವುದನ್ನು ಬಿಟ್ಟು ಬಿಡಿರಿ ಅವನು ಎಷ್ಟರವನೆಂದು ಎಣಿಸಬಹುದು ಹಳೆ ಒಡಂಬಡಿಕೆಗಳಲ್ಲಿ ಏಷಾಯ್ನು ಬರೆದ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಎಂಬ ಈ ವಾಕ್ಯವನ್ನು ಕೇಳುವ ಕಾಲ ಇದು ಇದು ಕರ್ತನು ತನಗೆ ತುಂಬಾ ಇಷ್ಟವಾದ ರೀತಿಯಲ್ಲಿ ತನ್ನ ಸ್ವಂತ ಕ್ರಿಯೆಯನ್ನು ಅತ್ಯಂತ ಸಂತೋಷಕರವಾಗಿ ಮಾಡಲು ಶಕ್ತನಾಗಿದ್ದಾನೆ ಮತ್ತು ಇದು ನಿಜವಾಗಿಯೂ ಆತನವರಿಗೆ ಹೆಚ್ಚು ಅನುಕೂಲವಾಗಿರುತ್ತವೆಂದು ಮಾಡುತ್ತದೆ ಎಂದು ಕರ್ತನ ಜನರು ಅರಿತುಕೊಳ್ಳುವ ಸಮಯ ಇದು ಯಾವ ಪ್ರತಿನಿಧಿಗಳು ಸತ್ಯದ ಯಾವ ಸಾಧನಗಳು ಯಾವ ಸೇವೆಯನ್ನು ಆತ್ಮೀಕ ಇಸ್ರಾಯೇಲಿಯರಿಗೆ ಕರ್ತನು ಒದಗಿಸಿದ್ದಾನೆ ಅಥವಾ ಒದಗಿಸುತ್ತಿದ್ದಾನೆ ಎಂದು ಕರ್ತನು ನೋಡುವ ಕಾಲವಾಗಿದೆ ನಾವು ಈ ಪರಿಸ್ಥಿತಿಯನ್ನು ಅರಿತುಕೊಳ್ಳುವಾಗ ಪೋಪ್ಗಳು ಕಾರ್ಡಿನಲ್ಗಳು ಸಭಾಧ್ಯಕ್ಷರು ಸತ್ಯವೇದ ಶಾಸ್ತ್ರಿಗಳು ಇವರೆಲ್ಲರ ವಿಷಯಗಳು ದೈವಿಕ ಏರ್ಪಾಡುಗಳಿಗೆ ವಿರೋಧವಾಗಿವೆ ಎಂದು ನಾವು ನೋಡುತ್ತೇವೆ ಅದಕ್ಕೆ ನೇರ ವೈರತ್ವದಲ್ಲಿದೆ ಆದರೆ ಅದೇನೇ ಇದ್ದರೂ ಹೆಸರಿಗೆ ಮಾತ್ರ ಇರುವ ಇಸ್ರಾಯೇಲಿಯರಿಂದ ನಿಜವಾದ ಇಸ್ರಾಯೇಲಿಯರು ಆಯ್ಕೆಯಾಗುತ್ತಿರುವ ಅಮೂಲ್ಯವಾದ ಕರ್ತನ ಆಭರಣಗಳು ಕರ್ತನ ಕೆಲಸವು ಅಡ್ಡಿಯಾಗಿಲ್ಲ ಮತ್ತು ಅಡ್ಡಿಯಾಗಲು ದೇವರು ಅನುಮತಿಸುವುದಿಲ್ಲ ಸಾಮಾನ್ಯವಾಗಿ ಜನರು ಏನು ಮಾಡಿದರೂ ಕರ್ತನ ಈ ಕೆಲಸವು ಕ್ರಮೇಣವಾಗಿ ನಡೆಯುತ್ತಿದೆ